ಮುನಿರತ್ನ ವಿರುದ್ಧ ಜಾತಿ ನಿಂದನೆಯ ಪ್ರಕರಣ ದಾಖಲಾಗಿದೆ. ಮಾತ್ರವಲ್ಲ, ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಇದೀಗ ಕಾಂಗ್ರೆಸ್ ಕೂಡ ಸಿಡಿದೆದ್ದಿದೆ. ಮಹಿಳಾ ಘಟಕದಿಂದ ಹೋರಾಟ ರೂಪಿತವಾಗ್ತಾ ಇದೆ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುನಿರತ್ನ ಅವರನ್ನು ವಜಾ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮಹಿಳಾ ಸದಸ್ಯರು ಆಗ್ರಹ ಮಾಡಿದ್ದಾರೆ. ನೋಡಿ, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ನಾವು ಭೇಟಿ ಮಾಡಿ ದೂರು ಕೊಟ್ಟಿದ್ದೀವಿ. ಆಮೇಲೆ ಅಟ್ರಾಸಿಟಿ ಕೇಸ್ ಸಹ ಹಾಕಿದ್ದೀವಿ, ಬಂಧನ ಸಹ ಆಗಿದೆ. ನಾನು ಪೊಲೀಸರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಒಬ್ಬ ಶಾಸಕರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಯಾರೇ ಆಗಿರಲಿ ಈ ರೀತಿ ಮಾತಾಡಬಾರ್ದು. ದೇಶದ ಜನರು, ಎಲ್ಲ ಕನ್ನಡಿಗರು ನೋಡ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿ ಈ ರೀತಿ ನಿಜವಾಗ್ಲೂ ಅದೊಂದೇ ಅಲ್ಲ, ಇನ್ನೊಬ್ಬ ಗುತ್ತಿಗೆಗಾರರಿಗೆ ಧಮಕಿ ಕೊಟ್ಟು ಕೊಲೆ ಮಾಡ್ತೀನಿ ಅಂತೆಲ್ಲ ಹೇಳಿ ಈ ರೀತಿ ಹೇಳಿದ್ದಾರೆ. ಜಾತಿ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ. ಇದು ನಿಜವಾಗ್ಲೂ ನಾವು ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕು. ಇಂಥವರು ನಮ್ಮ ಪ್ರತಿನಿಧಿಯಾಗಿ ಇರಬೇಕಾ ಇಲ್ವಾ ಅಂತ, ಇರಬೇಕಾ ಪ್ರತಿನಿಧಿಯಾಗಿ ಮುಂದುವರಿಬಾರ್ದು? ಇಲ್ಲ. ಸೊ ನಾವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಕೇಂದ್ರ ಬಿಜೆಪಿ ಸರ್ಕಾರ ಅಭಿಯಾನ 10 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಒಬ್ಬ ಅವರ ಶಾಸಕರೇ ಈ ರೀತಿ ಹೆಣ್ಮಕ್ಕಳ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಈ ರೀತಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಮಾನತೆ ಇದೆ, ಪ್ರತಿಯೊಬ್ಬ ಮನುಷ್ಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ, ಯಾವುದೇ ಜಾತಿ ಆಗಿರಲಿ, ಪ್ರತಿಯೊಬ್ಬ ಮಹಿಳೆಯರಿಗೆ. ಆಮೇಲೆ ನಮ್ಮ ಸಂವಿಧಾನದಲ್ಲಿ ಈ ರೀತಿ ನಿಜವಾಗ್ಲೂ ನಡ್ಕೊಂಡ್ರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ವಜಾ ಮಾಡಬೇಕು ಶಾಸಕ ಸ್ಥಾನದಿಂದ. ಬಿಜೆಪಿ